ನಮಸ್ಕಾರ ವೀಕ್ಷಕರೇ, ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ನಾವು ಸಣ್ಣದಿರುವಾಗ ಲಗೋರಿ ಆಟ ಆಡಿದ್ದು ಅಂತ ನೆನಪಿದೆ. ಆದರೆ ಈಗ ಅದು ತೆರೆಯಂಚಿಗೆ ಸರಿಯುತ್ತಾ ಇದೆ. ಆ ಲಗೋರಿಗೆ ವಿಶೇಷವಾದಂಥ ಪ್ರಾಧಾನ್ಯತೆಯನ್ನು ಕೊಟ್ಟು ಅದನ್ನು ಒಂದು ಆಟ ರಾಷ್ಟ್ರೀಯ ಆಟವನ್ನಾಗಿ ಪರಿವರ್ತಿಸುವಲ್ಲಿ ನಮ್ಮ ಯುವಕರ ತಂಡ ಪ್ರಯತ್ನಿಸ್ತಾ ಇದೆ. ಇದಕ್ಕೆ ರಾಷ್ಟ್ರ ಮಾನ್ಯತೆ ಕೂಡ ಬರ್ತಾ ಇದೆ. ಈ ಕರಾವಳಿ ಭಾಗದಲ್ಲಿ ಕರಾವಳಿ ಉತ್ಸವ ಮೈದಾನದಲ್ಲಿ ಒಂದು ವಿಭಿನ್ನವಾದ ಕಾರ್ಯಕ್ರಮವನ್ನು ಮಾಡಿ ಸ್ಪರ್ಧೆಯನ್ನು ಆಯೋಜಿಸುವುದಕ್ಕಾಗಿ ಪಾತ್ವೇ ಮುಖ್ಯವಾಗಿ ಶ್ರಮಿಸ್ತಾ ಇದೆ. ಅದರ ಜೊತೆಗೆ ಇದರ ವಿಶೇಷತೆ ಏನಂತ ಹೇಳಿದರೆ, ಈ ಲಗೋರಿ ಕಾರ್ಯಕ್ರಮಕ್ಕೆ ಮಂಗಳ ಮುಖ್ಯರನ್ನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಪರಿವರ್ತಿಸಲಾಗಿದೆ. ಅಂದರೆ ಅವರ ಮೂಲಕ ಲಗೋರಿಯನ್ನು ಪ್ರಚಾರ ಪಡಿಸುವಂತಹದ್ದು ಈ ಸ್ಪರ್ಧೆಯ ಮುಖ್ಯ ಉದ್ದೇಶ. ಈ ಬಗ್ಗೆ ಒಂದು ಪ್ಯಾಕೇಜ್ ಸ್ಟೋರಿ ನೋಡಿ. ಲಗೋರಿ ಆಟ ಬಹುತೇಕ ಹಳ್ಳಿ ಪ್ರದೇಶದಲ್ಲಿ ಪ್ರಚಲಿತ. ಇತರ ಕ್ರೀಡೆಗಳಿಗೆ ತಾರಾ ಮಾನ್ಯತೆ ಬರುವ ಮೊದಲು ಲಗೋರಿ ಹಲವಾರು ಮಂದಿಯ ಪ್ರೀತಿಯ ಆಟ. ಬಿಲ್ಲೆಗಳು ಮತ್ತು ಒಂದು ಚೆಂಡು ಇದ್ದರೆ ಲಗೋರಿ ಆಟ ಸರಾಗವಾಗಿ ನಡೆಯುತ್ತೆ. ಮೂಲೆ ಗುಂಪಾಗುತ್ತಿರುವ ಈ ಆಟವನ್ನು ಜೀವಂತವಾಗಿ ಇರಿಸಲು ಪಾತ್ವೇ ಎಂಟರ್ಪ್ರೈಸಸ್ ಮಾಲಕ ದೀಪಕ್ ಗಂಗೂಲಿ ಪ್ರಯತ್ನ ಪಡುತ್ತಿದ್ದಾರೆ. ರಾಷ್ಟ್ರ ಮಟ್ಟದ ಲಗೋರಿ ಸ್ಪರ್ಧೆ ಮಂಗಳೂರಿನ ಕರಾವಳಿ ಉತ್ಸವ ಮೈದಾನದಲ್ಲಿ ಜನವರಿ 6 ಮತ್ತು 7 ರಂದು ನಡೆಯಲಿದೆ. ಆದಷ್ಟು ಮ್ಯಾಕ್ಸಿಮಮ್ ನೀವು ಬಂದು ನಮಗೆ ಸಪೋರ್ಟ್ ಮಾಡಬೇಕು. ಯಾಕಂತ ಹೇಳಿದರೆ, ನಮ್ಮ ಆಲ್ ಓವರ್ ಇಂಡಿಯಾದಿಂದ 20 ಸ್ಟೇಟ್ನವರು 20 ಟೀಮ್ನವರು ಬಂದು ನಮಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸೊ ಅದರಲ್ಲಿ ಒಂದು ಬಿಗ್ಗೆಸ್ಟ್ ಗುಡ್ ನ್ಯೂಸ್ ಏನಂತ ಹೇಳಿದರೆ, ಮೊನ್ನೆ ಡಿಸ್ಟ್ರಿಕ್ಟ್ ಲೆವೆಲ್ ಆದ ಲಗೋರಿಯಲ್ಲಿ ನಾವು 3 ಜನ ಪ್ಲೇಯರ್ಸನ್ನು ಮಂಗಳೂರಿನವರು ಅವರು ಕರ್ನಾಟಕ ಟೀಮಿಗೆ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಕರ್ನಾಟಕ ಟೀಮಿಗೆ ರೆಪ್ರೆಸೆಂಟ್ ಮಾಡಿ ನಮ್ಮ ಉದ್ದೇಶ ಹೇಗೆ ಅಂತ ಹೇಳಿದರೆ, ಅಟ್ಲೀಸ್ಟ್ ಒಬ್ಬರಾದರೆ ಬರುವ 2018 ಮೇಯಲ್ಲಿ ವರ್ಲ್ಡ್ ಕಪ್ ಇದೆ, ಲಗೋರಿ ವರ್ಲ್ಡ್ ಕಪ್ ಇದೆ. ಸೊ ಮಂಗಳೂರಿಂದ ಒಂದು ಪ್ಲೇಯರ್ ಆದರೆ ವರ್ಲ್ಡ್ ಕಪ್ಪಿಗೆ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಉದ್ದೇಶ. ಸೊ ಅದಕ್ಕೋಸ್ಕರ ನಾವು ಸಕ್ಸಸ್ಫುಲಿ ಇದನ್ನು ಗ್ರ್ಯಾಂಡ್ ಆಗಿ ಮಾಡಬೇಕು. ಸೊ ದ್ಯಾಟ್ ನಾವು ಅವ್ರ ಹತ್ರ ಒಂದು ಒಂದು ಪ್ರಪೋಸಲ್ ಇಡ್ಬೋದು, ಲೈಕ್ ನಮ್ಮ ಮಂಗಳೂರಿಂದ ಒಂದು ಪ್ಲೇಯರನ್ನು ನೀವು ವರ್ಲ್ಡ್ ಕಪ್ಗೆ ಅಪರ್ಚುನಿಟಿ ಕೊಡಿ ಅಂತ. ಅಂದ ಹಾಗೆ ಈ ಲಗೋರಿ ಸ್ಪರ್ಧೆಯ ವಿಶೇಷತೆ ಅಂದ್ರೆ, ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋದು ಸಂಜನಾ ಎಸ್ ಚಲವಾದಿ. ಇವರು ಲೈಂಗಿಕ ಅಲ್ಪಸಂಖ್ಯಾತರಾಗಿ ಗುರುತಿಸಿಕೊಂಡಿರುವವರು. ನನಗೆ ಬ್ರ್ಯಾಂಡ್ ಅಂಬಾಸಿಡರ್ ಏನಂತ ನನಗೆ ಗೊತ್ತಿಲ್ಲಾಗಿತ್ತು. ಯಾಕೆ ನನಗೆ ಸೆಲೆಕ್ಟ್ ಮಾಡಿದ್ದಾರೆ, ಎಷ್ಟು ಮಾಡೆಲ್ಸ್ ಇದ್ದಾರೆ, ಎಷ್ಟು ಜನ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ, ಅವರಿಗೆಲ್ಲ ಸೆಲೆಕ್ಟ್ ಮಾಡ್ಬೋದಿತ್ತಲ್ಲ ಅಂತ ನಾವು ಅಂದ್ಕೊಂಡಿದ್ದು. ಬಟ್ ನಾನೇನು ಥಿಂಕ್ ಮಾಡಿದೆ, ಈ ಪ್ರಪಂಚದಲ್ಲಿ ನಮಗೆಲ್ಲ ಕೀಳು ದೃಷ್ಟಿಯಿಂದ ನೋಡ್ತಾರೆ, ಇದೊಂದು ನಂಗೊಂದು ಒಳ್ಳೆ ಅವಕಾಶ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲಾಗಿತ್ತು. ಯಾಕಂತ ಹೇಳಿದ್ರೆ, ನಮ್ಮವರು ಬೆಗ್ಗಿಂಗು ಸೆಕ್ಸ್ ಎರಡು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ. ಸೊ ಅಂಥದ್ರಲ್ಲಿ ನನಗೆ ಮಂಗಳೂರಲ್ಲಿ ಎಸ್ಪೆಷಲಿ ಫಸ್ಟ್ ನನಗೆ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸಿಗ್ತಾ ಇದೆ ಅಂದರೆ ನಾನು ತುಂಬ ನಿಜಕ್ಕೂ ಒಂದು ಹೆಮ್ಮೆ ಪಟ್ಕೊಳ್ತಾ ಇದ್ದೇನೆ. ಯಾಕಂದರೆ ಇಷ್ಟು ನನಗೆ ಜೀವನನೇ ಬೇಡ ಅಂತ ಅಂದ್ಕೊಂಡವಳು. ಸೊ ಇವಾಗ ಒಂದು ಮಂಗಳೂರು ನನಗೂ ಒಂದು ಒಳ್ಳೆ ಅಭಿಪ್ರಾಯ ಉಂಟು, ಒಳ್ಳೆ ಮರ್ಯಾದೆ ಕೊಡ್ತಾರೆ ಅಂತ ಮಂಗಳೂರು ಜನಕ್ಕೆ ತುಂಬ ಖುಷಿ ಆಯಿತು. ಸೊ ಅದೇ ಥರ ನಮ್ಮ ದೀಪಕ್ ಅವರು ನನಗೆ ಮುಂದೆ ಒಂದು ಅವರು ಶ್ರಮ ನನಗೆ ಪಟ್ಟು ನನಗೆ ಮುಂದೆ ತಗೊಂಡ್ಬಂದಿದ್ದಾರೆ. ಹಾಗೆ ನನ್ನ ವೈಲೆಟ್ ಅಮ್ಮನವ್ರಿಗೂ ನಾನು ತುಂಬ ಕೃತಜ್ಞತೆ ಹೇಳ್ಬೇಕು ಅಂದ್ಕೊಂಡಿದ್ದೆ. ಪುಣೆಯಲ್ಲಿರುವ ಲಗೋರಿ ಫೆಡರೇಷನ್ ಆಫ್ ಇಂಡಿಯಾ ಈ ಲಗೋರಿ ಆಟವನ್ನು ಪ್ರೋತ್ಸಾಹಿಸಲು ಜಿಲ್ಲಾ ಮಟ್ಟದ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದೆ. ಮರೆಯಾಗಿದ್ದಂತಹ ಈ ಲಗೋರಿಯನ್ನು ನಾವು ನಮ್ಮ ತಂಡದ ಮುಖಾಂತರ ನಾವು ಮುಖ್ಯವಾಹಿನಿಗೆ ತರ್ತಾ ಇದ್ದೇವೆ. ಹಾಗೆ ನಮಗೆ ಅಮೆಚೂರ್ ಲಗೋರಿ ಫೆಡರೇಷನ್ ಆಫ್ ಇಂಡಿಯಾ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಮಂಗಳೂರಿನ ಜನತೆಯ ಹಾಗೂ ಇಡೀ ಕರ್ನಾಟಕ ಭಾರತ ದೇಶದ ಜನತೆಯ ಸಪೋರ್ಟ್ ನಮಗೆ ಬೇಕಾಗಿದೆ. ನಾವು ಲಗೋರಿಯನ್ನು ಮುಖ್ಯವಾಹಿನಿಗೆ ತರುವ ಜೊತೆಗೆ ಸಮಾಜದಲ್ಲಿ ಕೀಳರಿಮೆಯಲ್ಲಿ ಬೆಳೆಯುತ್ತಿರುವಂತಹ ಟ್ರಾನ್ಸ್ಜೆಂಡರ್ಗಳನ್ನು ಕೂಡ ಮುಖ್ಯವಾಹಿನಿಗೆ ತರುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅವರಿಗೂ ಕೂಡ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಸಿಗಬೇಕು ಎನ್ನುವಂತಹ ಉದ್ದೇಶದಿಂದ ನಾವು ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಬ್ಲಾಕ್ ಅಂಡ್ ವೈಟ್ ಕಾಲಡು ತೂತಿನ ಗೊಬ್ಬಡು ನೆನಪುಂಡೆ ನಿಕ್ಕಲೆಗು ಲಗೋರಿಯೇ ಕಲ್ಲು ಅಟ್ಟಿ ಕಟ್ಟದು ಬಾಲ್ ದಕ್ಕದು ಬಲಿತದು ಬೆರಿ ಪೊಡಿ ಪೊಡಿ ಅತ್ತಿನ ಮದದು ಪೂವಯೇ ಲಗೋರಿ 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 ಜರಿಗಟ್ಟಿ ತಿಂಡ ಮಲೆಗೊಬ್ಬುಗ. ನ್ಯೂಸ್ ಬ್ಯೂರೋ, ವಿಫೋ ನ್ಯೂಸ್ 24/7 ಮಂಗಳೂರು. ವೀಕ್ಷಕರೇ, ಲಗೋರಿ ಬಗ್ಗೆ ಇನ್ನಷ್ಟು ನಾವು ಚರ್ಚೆ ಮಾಡೋದಕ್ಕಾಗಿ ನಾನು ಪಾತ್ವೇ ಸಂಸ್ಥೆಯ ಪ್ರವರ್ತಕರು ಮತ್ತು
ಈವೆಂಟ್ ಮ್ಯಾನೇಜರ್ ಕೂಡ ಆಗಿರುವಂತಹ ದೀಪಕ್ ಗಂಗೂಲಿಯವರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಜೊತೆ ಚರ್ಚೆ ಮಾಡೋದಕ್ಕಾಗಿ ಸಂಜನಾ ಎಸ್ ಜಲವಾದಿ ಅವರು ಪರಿವರ್ತನಾ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಸಮಾಜದಲ್ಲಿ ಗುರುತಿಸಿಕೊಂಡಿರುವಂಥವರು, ಹಾಗೆಯೇ ಮಂಗಳಮುಖಿ ಎನ್ನುವಂತಹ ಒಂದು ಶಬ್ದದ ಮೂಲಕ ಸಹ ಗುರುತಿಸಿಕೊಂಡವರು. ಇವರಿಬ್ಬರನ್ನು ನಾನು ಸ್ವಾಗತಿಸ್ತಾ ಹೆಚ್ಚಾಗಿ ಲಗೋರಿ ಬಗ್ಗೆ ಮಾತಾಡಲಿಕ್ಕೆ ದೀಪಕ್ ಅವರ ಹತ್ರ ಕೇಳ್ತಾ ಇದ್ದೀನಿ. ಏನು ಹೇಳ್ತೀರಿ ನೀವು ಸರ್? ಲಗೋರಿ ಬಗ್ಗೆ ಹೇಳಬೇಕಾದ್ರೆ ನಾವು ಚಿಕ್ಕದಲ್ಲಿ ಇರುವಾಗ ಆಡುವಂಥದ್ದ ಕ್ರೀಡೆ ಇದು, ನಮ್ಮ ಗ್ರಾಮೀಣ ಕ್ರೀಡೆ. ಸೊ ನಾವು ನಮ್ಮ ಪಾತ್ರ ತಂಡ ಆಗಲಿ ನಾವು ಇಂಡಿವಿಜುವಲ್ ಆಗಲಿ ನಮ್ಮ ಪ್ರಯತ್ನ ಇಷ್ಟೇ ಅಂದರೆ ಹಿಂದೆ ಉಳಿದಿರುವಂಥದ್ದು ಈ ಗೇಮ್ ಏನಿದೆ, ಈ ಲಗೋರಿ ಏನಿದೆ, ಯಾಕಂತ ಹೇಳಿದ್ರೆ ಇವಾಗ ಎಲ್ರಿಗೆ ಗೊತ್ತಿದೆ, ನಾವು ಈಗ ಮೊಬೈಲ್ ಬಂದ ನಂತರ ಎಲ್ಲದು ಗೇಮ್ ಕೂಡ ಮೊಬೈಲಲ್ಲಿ ಆಗ್ತಿದೆ. ಈಗ ಫುಟ್ಬಾಲ್ ಆಗಲಿ, ಕ್ರಿಕೆಟ್ ಆಗಲಿ, ಇವನ್ ಲೂಡೋ ಕೂಡ ಸ್ಟಾರ್ಟ್ ಆಗಿದೆ. ಸೊ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಈ ವರ್ಡ್ ಲಗೋರಿ ಏನಿದೆ ಎಲ್ಲ ರಬ್ ಆಗ್ತಿದೆ, ಎಲ್ಲ ಹೋಗ್ತಾ ಇದೆ, ಯಾರಿಗೆ ಗೊತ್ತಿಲ್ಲ ಇವಾಗ. ಸೊ ಇದನ್ನ ಮಕ್ಕಳಿಗಂತ ಏನು ಗೊತ್ತಿಲ್ಲ, ನಾವಾದ್ರೆ ಚಿಕ್ಕಿರುವಾಗ ಏನಂದ್ರೆ ಒಂದು ಕಲ್ಲು ಬಾಲ್ ಅಲ್ಲಿ ಎಲ್ಲ ಆಡ್ತಿದ್ವಿ. ಸೊ ಇದನ್ನು ಒಂದು ಮೇಲೆ ತರುವಂತ ಪ್ರಯತ್ನ ನಮ್ದು ನಾವು ಪಡ್ತಿದ್ದೇವೆ. ಇದಕ್ಕೆ ನೀವು ಈ ಮಂಗಳಮುಖಿ ಅಂತ ಹೇಳುವಂತ ಇವರನ್ನ ಯಾಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತಗೊಂಡ್ರಿ? ಸರ್, ಎರಡು ಕಾರಣ ಇದೆ. ಒಂದು ಕಾರಣ ಏನಂತ ಹೇಳಿದ್ರೆ, ಹೇಗೆ ಇದು ಲಗೋರಿ, ಇದು ಶಬ್ದ ಏನಿದೆ, ಲಗೋರಿ ಈ ಗೇಮ್ ಏನಿದೆ, ಹೇಗೆ ಹಿಂದೆ ಉಳಿದಿತ್ತು, ಅದೇ ತರ ಈ ಜನ್ರ ಏನಿದೆ, ಈ ಟ್ರಾನ್ಸ್ಜೆಂಡರ್, ಈ ಮಂಗಳಮುಖಿ ಅಂತ ಹೇಳ್ತಾರೆ. ಸೊ ಇವರನ್ನು ನಾವೇನ್ ಮಾಡ್ತೇವೆ ಅಂತ ದೂರ ದೂರ ಮಾಡಿ, ಸಮಾಜದಿಂದ ಸ್ವಲ್ಪ ದೂರ ದೂರ ಮಾಡಿ ಅಂತ ಹೇಳಿದ್ರೆ ಇದು ವರ್ಡ್ ಕೂಡ ಹೋಗ್ತಿದೆ. ಸೊ ಇದು ಈ ಜನರು ಕೂಡ ಹೋಗ್ತಿದೆ, ಇದನ್ನು ನಾವು ಬೇರೆ ದೃಷ್ಟಿಯಲ್ಲಿ ನೋಡ್ತಿದ್ದೆ. ಸೊ ಈ ಎರಡು ಏನ್ ನಮ್ದು ಇದೆ, ಎರಡನ್ನು ಮೇಲೆ ತರುವಂತ ಪ್ರಯತ್ನ ನಾವು ಪಡ್ತಿದ್ದೇವೆ. ಇನ್ನೊಂದು, ಇದು ಟೋಟಲಿ ನಾವು ಸೋಷಿಯಲ್ ಕಾಸ್ಗೋಸ್ಕರ ಮಾಡ್ತಾ ಇರೋದು. ಯಾಕಂತ ಹೇಳಿದ್ರೆ ನೋಡಿ, ನಾವು ಸಂಜನಾ ನಾವು ಹತ್ರ ರೀಚ್ ಆಗ್ಬೇಕಾದ್ರೆ ಇದಕ್ಕಿಂತ ಮುಂಚೆ ನಾವು ಪರಿವರ್ತನಾ ಚಾರಿಟೇಬಲ್ ಟ್ರಸ್ಟ್, ಸೊ ಅದು ನಮ್ಮ ವೈಲೆಟ್ ಪೆರೇರಾ ಮೇಡಮ್ ಇದೆ, ಸೊ ಅವ್ರ ಜೊತೆ ನಾವು ಹೋಗಿ ಮಾತಾಡಿದ್ವಿ. ಸೊ ಅವ್ರ ಹತ್ರ ಮಾತಾಡಿ ಎರಡು ಮೂರು ಮೀಟಿಂಗ್ ಎಲ್ಲ ಆಗಿ ಅವ್ರ ಹತ್ರ ನಾವು ಇದು ಡಿಸ್ಕಸ್ ಮಾಡಿ, ಲೈಕ್ ನಮ್ದು ಇದು ಒಂದು ಉದ್ದೇಶ ಇದೆ, ಲೈಕ್ ಅವರಿಗೆ ಒಂದು ಪ್ಲಾಟ್ಫಾರ್ಮ್ ಕೊಡಬೇಕು ಅಂತ ಹೇಳ್ಬಿಟ್ಟು. ಸೊ ಮಾತಾಡುವಾಗ ನಾವು ಮತ್ತೆ ಸಂಜನಾ ಅವ್ರನ್ನ ಮೀಟ್ ಆಗಿದ್ವಿ. ಸೊ ಸಂಜನಾ ಅವ್ರನ್ನ ಮೀಟ್ ಆಗಿ ನಂತರ ನಮಗೆ ಗೊತ್ತಾಯ್ತು ಅವ್ರ ಒಳಗೆ ಎಷ್ಟು ಪೇಯ್ನ್ ಇದೆ, ಎಷ್ಟು ನೋವು ಇದೆ. ನಮಗೆ ಆಪರ್ಚುನಿಟಿ ಬೇಕು, ನಮಗೆ ಆಪರ್ಚುನಿಟಿ ಕೊಡಿ ಅಂತ ಹೇಳ್ಬಿಟ್ಟು, ನಾವು ಪ್ರೊಫೆಷನಲ್ ಏನಾದರೂ ಮಾಡಬೇಕು ಅಂತ ನಾವು ಪ್ರೂವ್ ಮಾಡಿ ತೋರಿಸ್ತೇವೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಗೊತ್ತಾಗಿ ನಾವು ಚಾರಿಟೇಬಲ್, ಇವರು ನಮ್ಮ ಪರಿವರ್ತನ ಚಾರಿಟೇಬಲ್ ಟ್ರಸ್ಟ್ ಹತ್ರ ಮಾತಾಡಿ ಇವರಿಗೆ ಒಂದು ಆಪರ್ಚುನಿಟಿ ಕೊಟ್ಟಿರೋದು. ಸಂಜನಾ ಅವ್ರು ಏನು ಹೇಳ್ತೀರಿ ಈ ಬಗ್ಗೆ, ನಿಮ್ಮನ್ನು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ದಾರೆ? ನಾನೇ ಏನು ಹೇಳಬೇಕಂತಂದ್ರೆ, ನನಗೆ ಒಂದು ಖುಷಿ ಆಗಿದೆ. ಇಷ್ಟು ದಿನ ಪ್ರಪಂಚದ ಕಣ್ಣಿಗೆಲ್ಲ ಯಾವಾಗೂ ನಮ್ಗೆ ಗೋಳೆ ತೋರಿಸ್ಕೊಳ್ತದೆ, ನಮ್ಗೆ ಯಾರೂ ಇಲ್ಲ, ದಿಕ್ಕಿಲ್ಲ, ಹಾಗೆ ಹೀಗೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇವಾಗ ಸಡನ್ಲಿ ನನಗೆ ಒಂದು ಮಂಗಳೂರಲ್ಲಿ ಒಂದು ದಿಕ್ಕಿರೋ ಒಂದು ಒಂದು ಫ್ಯಾಮಿಲಿ ಸಿಕ್ಕಂಗೆ ಆಗಿದೆ ನನಗೆ. ಈ ನಂಗೆ ಪರಿವರ್ತನ ಟ್ರಸ್ಟಿಂದ ನಾನು ಎಸ್ಪೆಷಲಿ ಅಲ್ಲಿಂದ ನಾನು ನೋಟೆಡ್ ಆದೆ. ಸೊ ಹಾಗೆ ನಮಗೆ ದೀಪ ಗಂಗಲೂರಿ ನನಗೆ ನೋಡಿಬಿಟ್ಟು ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಸೆಲೆಕ್ಟ್ ಮಾಡಿದ್ರು. ಎಸ್ಪೆಷಲಿ ಬ್ರ್ಯಾಂಡ್ ಅಂಬಾಸಿಡರ್ ನನಗೆ ಅದರ ಮೀನಿಂಗೇ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಕೆಲಸ ಗೊತ್ತಿಲ್ಲ, ಕೆಲಸ ಮಾಡೋದು ಗೊತ್ತಿಲ್ಲ, ಯಾವುದು ನಮ್ಗೆ ಸೇರಿಸ್ಕೊಂಡಿಲ್ಲ ಆಗಿತ್ತು, ಯಾಕೆ ಸಮಾಜ ನಮಗೆ ಹಿಂದೆ ಹಾಕಿದ್ರು. ಸೊ ನಮ್ಮ ವೈಲೆಟ್ ಮೇಡಮ್ ಮುಖಾಂತರ ನಾನು ಸ್ವಲ್ಪ ಸಮಾಜದಲ್ಲಿ ಮುಂದೆ ಬಂದಿದ್ದೇನೆ. ಸೊ ನನ್ಗೆ ಅನ್ಸ್ಕೊಳ್ತಾ ಇದೆ, ಈಗ ಜೀವನ ಮಾಡೋಕ್ಕೆ ನಾನು ಒಂದು ಅರ್ಹತೆ ಇದೆ. ಇಷ್ಟು ದಿನ ಅಂದ್ಕೊಂಡಿದ್ದೆ ಜೀವನನೇ ಬೇಡಪ್ಪ, ಈ ಬೆಗ್ಗಿಂಗು ಈ ಸೆಕ್ಸ್ ವರ್ಕ್ ಎರಡು ಬಿಟ್ಟೆ ಜೀವನನೇ ಇಲ್ಲ ನಮ್ಮ ಜೀವನ ಅಂತ ನಾನು ಅಂದ್ಕೊಂಡಿದ್ದೆ. ಈಗ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಾನು ಮಂಗಳೂರಲ್ಲಿ ಕಾಣಿಸ್ಕೊಳ್ತಾ ಇದ್ದೇನೆ. ನಂಗೆ ತುಂಬ ಹೆಮ್ಮೆ, ನಂಗೆ ತುಂಬ ಖುಷಿ ಆಗಿದೆ. ನನ್ನ ಫ್ಯಾಮ್ಲಿನೂ ತುಂಬ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಹಾಗೆ ನಮ್ಮವರು ನಂಗೆ ಸಪೋರ್ಟ್ ಮಾಡ್ತಾರೆ, ಹಾಗೆ ನಮ್ಮ ದೀಪಕ್ ಗಂಗೂಲಿ ಸರ್ ಅವರು ನಂಗೆ ತುಂಬ ಸಪೋರ್ಟ್ ಮಾಡಿ ಅದು ಬ್ರ್ಯಾಂಡ್ ಅಂಬಾಸಿಡರ್ ಆಯ್ಕೆ ಆಗಿದೆ. ಈ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೀವು ಗುರುತಿಸಿಕೊಳ್ಳುವಂಥದ್ದು ನಿಮಗೆ ಯಾವ ಥರ, ಅಂದರೆ ಒಂಥರ ಬೇರೆ ಭಾವನೆ ಬರ್ತಾ ಇಲ್ವಾ? ನೀವು ಸೆಕ್ಸ್ ವರ್ಕರ್ ಆಗಿ ಹಿಂದೆ ಇದ್ರಿ ಅಂದರೆ ಅದರಲ್ಲಿ ಅಂಥದ್ರಲ್ಲಿ ಇನ್ವಾಲ್ವ್ ಆಗ್ತೀರಿ, ಮತ್ತೆ ಬೆಗ್ಗಿಂಗ್ ಮಾಡ್ತೀರಿ, ಅಂಥದ್ದೆಲ್ಲ ಇರುವಾಗ ಇಲ್ಲೊಂಥರ ವಿಚಿತ್ರ ಅನುಭವ ಆಗ್ತಾ ಇಲ್ವಾ? ನಿಮಗೊಂದು ಏನಾದರೂ ಕೀಳರಿಮೆ ಆಗ್ತಾ ಇದೆಯಾ? ಇಲ್ಲ, ವಿಚಿತ್ರ ಅನುಭವ ಅಂತ ಹೇಳ್ಬೇಕಂತ ಹೇಳಿದ್ರೆ ಒಂದು ಖುಷಿ, ಒಂದು ಬ್ರ್ಯಾಂಡ್, ಓ ನೀನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರೆ ನಮಗೆ ತುಂಬ ಹೆಮ್ಮೆ ಆಯಿತು. ಯಾಕಂತ ಹೇಳಿದ್ರೆ ಸಮಾಜ ನಮಗೆ ಕೆಟ್ಟ ದೃಷ್ಟಿಯಿಂದ ನೋಡ್ತಿತ್ತು, ಇವ್ರ ಜೀವನನೇ ಇದು, ಬೆಗ್ಗಿಂಗು ಸೆಕ್ಸ್ ವರ್ಕ್ ಇದೆರಡು ಬಿಟ್ಟರೆ ನಮಗೆ ದಾರಿ ಅನ್ನೋದೇ ಇಲ್ಲ ಅಲ್ವಾ. ಸೊ ನಾವೇನ ಮಾಡ್ಕೊಂಡಿದ್ವಿ, ಅದನ್ನೇ ಒಂದು ಕೂಲಿ ಕಸಬು ಮಾಡ್ಕೊಂಡಿದ್ವಿ. ಒಟ್ಟೆ ಜೀವನ ನಡೆಸ್ಬೇಕಲ್ಲ ನಾವು, ಯಾರು ಕೊಡ್ತಾರೆ ನಮಗೆ ಕೂತ್ಕೊಂಡ್ರೆ? ನಾವು ಎಷ್ಟೋ ಜನ ಕೇಳಿದ್ವಿ ಕೆಲಸ ಕೊಡಿ, ಏನಾದ್ರೂ ಒಂದು ಕೆಲಸ ಕೊಡಿ, ಅಟ್ಲೀಸ್ಟ್ ಒಂದು ಹೋಟ್ಲಲ್ಲಿ ಪಾತ್ರೆ ತೊಳೆ ಕೆಲಸ ಆದರೂ ಕೊಡಿ, ನಮ್ಮನ್ನು ಕೆಟ್ಟ ದೃಶ್ಯದ ನೋಡಬೇಡಿ ಅಂತ ಎಷ್ಟು ಸಾರಿ ನಾವು ಕೇಳ್ಕೊಂಡ್ವಿ. ನಾವು ಸಮಾಜನ ಹತ್ರ ಪ್ರತಿಯೊಬ್ಬರು ಯಾವ ಹೋಟ್ಲ್ ಕೆಲಸ ಕೇಳ್ಕೊಂಡ್ವಿ, ಯಾರು ನಮ್ಮನ್ನು ಶ್ರೀ ನಿಮಗೆ ಎಂತ ಕೆಲಸ 10 ರೂಪಾಯಿ ತಗೊಳ್ಳಿ ಹೋಗ್ತೀರಿ ಅಂತ ನನಗೆ ಚುಚ್ಚು ಮಾತಿಂದ ನನಗೆ ಮನಸ್ಸಿಗೆ ನೋವು ಮಾಡಿದ್ದಾರೆ. ಸೊ ಈಗ ನನಗೆ ಖುಷಿ ಆಯಿತು, ಅಬ್ಬಾ ಅದೇ ಜನರ ಮುಂದೆ ನನಗೆ ಚುಚ್ಚು ಮಾತಿಂದ ಅದನ್ನ ಅಳಿಸ್ಬಿಟ್ಟು ಈಗ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನನಗೂ ಒಂದು ಛಲ ಅನ್ನೋದಿದೆ, ಸಮಾಜದಲ್ಲಿ ಬದುಕಬೇಕು ಅಂತ ಹಠ ಇದೆ, ಏನಾದರೂ ಒಂದು ಹೆಸರು ಮಾಡಬೇಕು ಲೈಫಲ್ಲಿ ಅಂತ ನನಗೊಂದು ತುಂಬ ಖುಷಿ ಆಗಿದೆ.
ಸೊ ಈಗ ಜನಗಳು ಪ್ರೋತ್ಸಾಹಿಸಿದ್ದಾರೆ, ತುಂಬ ಖುಷಿಯಾಗಿದೆ. ಮತ್ತೆ ಹೇಳ್ತಾ ಇದ್ದಾರೆ ನೀನು ಮತ್ತೆ ಕೆಟ್ಟ ಕೆಲಸಕ್ಕೆ ಹೋಗ್ಬೇಡ ಅಂತ ಜನಗಳು ಹೇಳ್ತಾ ಇದ್ದಾರೆ. ಸೊ ನಾನು ಹೇಳ್ತೇ ಒಟ್ಟು ಜೀವನ ನಡಿಬೇಕಲ್ವಾ. ಸೊ ಇವಾಗ ನಮಗೆ ಒಂದು ಲಗೋರಿ ಸಂಜನಾ ಅಂತ ಸ್ವಲ್ಪ ಜನ ನಮ್ಮ ಏರಿಯಾದಲ್ಲಿ ಹಂಗೆ ಕರೀತಾ ಇದ್ದಾರೆ. ನಿಮ್ ಜೊತೆ ಎಷ್ಟು ಜನ ಇದ್ದೀರಿ ಸಾಧಾರಣ ನಿಮ್ಮ ಪರಿವರ್ತನಾ ಟ್ರಸ್ಟ್? ಪರಿವರ್ತನದಲ್ಲಿ ಇದ್ದೇವೆ, ಒಂದು 500 ಜನ ಇದ್ದಾರೆ. ಹೌದು, 500 ಜನ ಇದ್ದಾರೆ. ಎಲ್ಲರೂ ಮುಖ್ಯವಾಹಿನಿಗೆ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಟ್ರೈ ಮಾಡ್ತಾ ಇದ್ದಾರೆ. ಸೊ ಆಕ್ಚುಲಿ ನನಗೆ ಇದರಲ್ಲಿ ರೇಡಿಯೋ ಸಾರಂಗದಲ್ಲಿ ನನಗೆ ಕೆಲಸ ಸಿಕ್ಕಿತ್ತು, ಆರ್ ಜೆ ಆಗಿ ನನಗೆ ಸಿಕ್ಕಿತ್ತು. ನನ್ನ ಸೆಲೆಕ್ಟ್ ಮಾಡಿದ್ರು. ಸೊ ನಮ್ಮ ನಮ್ಮಲ್ಲಿ ಸ್ವಲ್ಪ ಇರುತ್ತಲ್ಲ ಜಲಸ್ ಅಂತ ಇರುತ್ತೆ, ನಮ್ಮ ನಮ್ಮಲ್ಲಿ ಸೆಲೆಕ್ಟ್ ನನಗೆ ಸೆಲೆಕ್ಟ್ ಮಾಡಿದ್ದೆ ಸಂಜನಾ ನೀವು ಆಯ್ಕೆ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಸಡನ್ಲಿ ನನ್ನ ಇದು ಮಾಡ್ಬಿಟ್ರು. ನನಗೆ ತುಂಬ ಮನಸ್ಸಿಗೆ ನೋವಾಯಿತು. ಸೊ ನಾನು ಅನ್ಕೊಂಡೆ ಈ ಬ್ರ್ಯಾಂಡ್ ಅಂಬ ಇದು ಹಾಗೆ ಆಗುತ್ತೋ ಏನೋ. ಈಗಲೇ ಇನ್ನು ಮೊಳಕೆ ಇವಾಗ ನಾನು ಹೊರಗಡೆ ಬರ್ತಿದ್ದೀನಿ, ಆಗಲೇ ನನ್ನ ತುಳಿದು ಹಾಕ್ತಾ ಇದ್ದಾರಲ್ಲ, ಏನಂತ ತಪ್ಪು ಮಾಡಿದ್ರು ನೋಡೋಣ. ಒಂದು ಬ್ರ್ಯಾಂಡ್ ಅಂಬ ಸಿಕ್ಕಿದೆ, ನನ್ನ ಲಕ್ಕು ನನ್ನ ಸ್ಟಾರ್ ಅಂತ ನೋಡೋಣ ಅಂತ ಕೂತ್ಕೊಂಡಿದ್ದೆ. ಆಕ್ಚುಲಿ ನನ್ನ ಸ್ವಂತ ಊರು ಕಾರವಾರ ಡಿಸ್ಟ್ರಿಕ್ಟ್ ದಾಂಡೇಲಿ ಅಂತ. ದಾಂಡೇಲಿ ನಾನು 10th ಕ್ಲಾಸ್ ಓದಿದ್ದೇನೆ. ಆ್ಯಂಡ್ ನನ್ನ 6th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ನಂದು ಸೆಕ್ಸ್ ರೇಟ್ ಚೇಂಜ್ ಆದ ತಕ್ಷಣ ನಾನು ಓಡೋಗ್ಬಿಟ್ಟೆ ಬ್ಯಾಂಗ್ಳೂರ್ಗೆ. ಸೊ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ಬೇಕಂತ ತುಂಬಾ ಆಸೆ ಇತ್ತು, ಯಾವ ಊರಲ್ಲಿ ಕೂಗಿದ್ರು ನಮ್ಗೆ ಕೊಡ್ಲಿಲ್ಲ. ಸೊ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಪ್ರಥಮ ಬಾರಿಗೆ ಒಂದು ಮಂಗಳಮುಖಿಗೆ ಒಂದು ಆಯ್ಕೆ ಮಾಡಿದ್ದಾರೆ ಅನ್ಕೊಂಡು ನಂಗೆ ತುಂಬಾ ಖುಷಿ ಆಯ್ತು. ಯಾವ ಊರಲ್ಲಿ ಹೋದ್ರೆ ನಂಗೆ ಸಿಗ್ಲಿಲ್ಲ, ಅಟ್ಲೀಸ್ಟ್ ಈ ಊರಲ್ಲಾದ್ರೆ ನಂಗೆ ಸಿಗ್ತಲ್ಲ ಅಂತ ನಂಗೆ ಒಂದು ತುಂಬಾ ಖುಷಿ ಆಯ್ತು. ಇವರಿಗೆ ನಿಮ್ಮ ಸಂಸ್ಥೆ ಮುಖಾಂತರ ಇನ್ನಷ್ಟು ಅವಕಾಶಗಳು ಸಿಗುವಂತ ಚಾನ್ಸಸ್ ಇದೆಯಾ? ಖಂಡಿತ ಸರ್, ನಾನು ಅದೇ ಆಲ್ರೆಡಿ ಸಂಜನಾ ಜೊತೆಗೆ ಮಾತಾಡಿದ್ದೇನೆ. ಯಾಕಂದ್ರೆ ನಾನು ಸಂಜನಾನು ಸೆಲೆಕ್ಟ್ ಮಾಡೋದಕ್ಕೆ ಕಾರಣ ಶಿ ಇಸ್ ವೆರಿ ಟ್ಯಾಲೆಂಟೆಡ್, ತುಂಬಾ ಟ್ಯಾಲೆಂಟ್ ಇದ್ದಾರೆ ಅವರು. ಈಗ ನಿಮ್ ಅವ್ರ ಜೊತೆ ಮಾತಾಡುವಾಗ ನೀನ್ ನೋಡುವ ಅವ್ರ ಮಾತಾಡುವ ಸ್ಟೈಲ್ ಆಗ್ಬೋದು, ಒಬ್ಬರ ಹತ್ರ ಹೇಗೆ ಮಾತಾಡ್ಬೇಕು ಅಂತ. ಅವರ ಮುಂಚೆಯಿಂದ ಕೂಡ ಅವರದು ಒಂದೇ ಆಸೆ ಇತ್ತು ಅಂತ ಹೇಳಿದ್ರೆ, ನಾನು ಪ್ರೊಫೆಷನಲ್ ಆಗಿ ಏನಾದ್ರೆ ಮೇಲೆ ಬರಬೇಕು ಅಂತ ಹೇಳ್ಬಿಟ್ಟು ಅವ್ರದ್ದು ಆಸೆ ಇತ್ತು. ಸೊ ಈಗ ಒಬ್ಬ ನೀರಲ್ಲಿ ಮುಳುಗಿ ಸಾಯೋರಿಗೆ ಒಂದು ಚಿಕ್ಕ ಬೇಲಿ ಸಿಕ್ಕಿದ್ರೆ ಅವನು ಹೇಗೆ ಆದ್ರೆ ಮೇಲೆ ಬರ್ಲಿಕ್ಕೆ ಟ್ರೈ ಮಾಡಿ. ಸೊ ಆ ಪ್ರಯತ್ನ ಇವಾಗ ಅವರು ಪಡ್ತಾ ಇದ್ದಾರೆ. ಬಟ್ ಅವ್ರು ಹೇಳ್ದಾಗೆ ಅದ್ರ ಪರ್ಲರ್ ಆಗಿ ಸ್ವಲ್ಪ ಜೀವನ ಕೂಡ ಹೋಗ್ಬೇಕು. ನಮ್ಗಿಂತ ಮುಂಚೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಮ್ಗಿಂತ ಮುಂಚೆ ಈ ಪರಿವರ್ತನ ಚಾರಿಟೇಬಲ್ ಟ್ರಸ್ಟ್ ಏನಿದೆ ಅವರು ಇವರಿಗೆ ಐ ಮೀನ್ ತುಂಬಾನೇ ನನ್ಗಿಂತ ದೊಡ್ಡ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ. ಈಗ ಇವರು ನಮ್ಮ ವೈಲೆಟ್ ಮೇಡಮ್ಗೆ ಅಮ್ಮ ಅಂತ ಕರೀತಾರೆ. ಆ ಅಮ್ಮನ ಕಣ್ಣಲ್ಲಿ ನಾನು ನೋಡಿದ್ದೇನೆ ಖುಷಿ. ನಾನೀಗ ಒಂದು ಒಬ್ಬ ಮಗು ತಾಯಿ ಆಗುವಾಗ ಆ ತಾಯಿಗೆ ಮಗು ಒಂದು ಸ್ವಲ್ಪ ಡೆವಲಪ್ ಆಗುವಾಗ ಆ ತಾಯಿ ಕಣ್ಣಲ್ಲಿ ಏನು ಖುಷಿ ಆಗುತ್ತೆ, ಆ ಖುಷಿಯನ್ನು ನಾನು ಕೂಡ ನೋಡಿದ್ದೇನೆ. ಅದೇ ತರ ನೋಡಿ ನೀವು ಹೇಳಿದ್ರಿ 500 ಜನ ಇರ್ಬೋದು ಪರಿವರ್ತನ ಚಾರಿಟೇಬಲ್ ಟ್ರಸ್ಟ್ ಅಲ್ಲಿ. ನಾಡಿದ್ದು December 2 ತಾರೀಕಿಗೆ ಕ್ರಿಸ್ಮಸ್ ಡೇ ಕೂಡ ಸೆಲೆಬ್ರೇಟ್ ಮಾಡಿದ್ರು, ಅದು ಕೂಡ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಆಗ್ತಾ ಇರೋದು. ಅದು ನಾವು ಖುಷಿ ಪಡ್ತಿದ್ದೇವೆ. ಲೈಕ್ ಮಂಗಳ ಮುಖಿ ಅಂತ ನಾವ್ ಏನ್ ದೂರ ಇಟ್ಟಿದ್ದೇವೆ, ಇವಾಗ ಇಷ್ಟು ದೊಡ್ಡದು ಸಿಕ್ತಿದೆ ಅಂತ ಹೇಳ್ಬಿಟ್ಟು ನಮಗೆ. ಇವಾಗ ಮಂಗಳಮುಖಿಯವರಿಗೆ ಸರ್ಕಾರದಿಂದ ಏನು ಸಮಸ್ಯೆಗಳಿದೆ ಅಂದ್ರೆ ಏನು ಕೊಡ್ತಾ ಇದ್ದಾರೆ? ಏನು ಸಮಸ್ಯೆ ಅಂತ ಹೇಳ್ಬೇಕಂದ್ರೆ ಎಸ್ಪೆಷಲಿ ನಮ್ಗೆ ಇರೋಕೆ ಒಂದು ಮನೆ ಬೇಕು. ಯಾಕಂದ್ರೆ ನಮ್ಮಂತ ಎಂತ ತುಂಬಾ ಎಷ್ಟೋ ಜನ ಮಂಗಳಮುಖಿಯರು ಬೀದಿ ಪಾಲಾಗಿದ್ದಾರೆ, ಅವ್ರಿಗೆ ಒಂದು ಹಠ ಉಂಟು. ಅಟ್ಲೀಸ್ಟ್ ಬಾಡಿಗೆ ಮಾಡಿ ಜೀವನ ಮಾಡ್ಬೇಕಂತ ಹೇಳಿದ್ರು ಕೂಡ ಸೀಟಲ್ಲಿ ಇರೋಣ ಅಂತಂದ್ರು ಕೂಡ ಅಯ್ಯೋ ಇವ್ರು ಮಂಗಳಮುಖಿನ ಕೊಡೋದಿಲ್ಲ, ಇಲ್ಲ ಫಿಲಪ್ ಆಗಿದೆ ತುಂಬೋಗಿದೆ ಜನಗಳು ಬೇಡ ಅಂತ ಹೇಳ್ತಾರೆ. ಸೊ ನಮಗೆ ಗೌರ್ಮೆಂಟಿಂದ ಇರಲಿಕ್ಕೆ ಒಂದು ವಸತಿ ಅಂತ ಸೌಲಭ್ಯ ಬೇಕು ನಮಗೆ. ತಿಂಗಳಿಗೆ ನಮಗೆ ಪಿಂಚಣಿ ಇವಾಗ ಆಗಿದೆ 500 ರೂಪಾಯಿ, ಅದು 500 ರೂಪಾಯಿ ಸಾಕಾಗಲ್ಲ ನಮಗೆ, ಎಲ್ಲಿಗೂ ಸಾಕಾಗಲ್ಲ. ಸೊ ಆ ಗೌರ್ಮೆಂಟಿಂದ ನಮಗೆ ಆಧಾರ್ ಕಾರ್ಡ್ ಆಗಿದೆ, ನಮ್ಮ ವ್ಯಾಲೆಟ್ ಮೇಡಮ್ ಮಾಡಿಸ್ಕೊಟ್ಟಿರೋದು. ಎಲ್ಲ ಎಂಥ ಎಲ್ಲರ ಹತ್ರ ಕೇಳಿದ್ವಿ ಆಧಾರ್ ಕಾರ್ಡ್ ಮಾಡಿಸ್ಕೊಡಿ ಸರ್, ವೋಟರ್ ಐ ಡಿ ಮಾಡಿಸ್ಕೊಡಿ ಸರ್, ನಾಳೆ ನೋಡ್ತೀನಿ ಇವತ್ತು ನೋಡ್ತೀನಿ ಅಷ್ಟೇ ಎರಡು ಮಾತುಗಳಿಗೆ ಕಿವಿ ಮಾತು ಹೇಳಿದ್ದಾರೆ ಅಷ್ಟೇ, ಬಿಟ್ಟು ಮತ್ತೆ ಇನ್ನೇನು ಮಾಡಿಲ್ಲ. ಆಫೀಸ್ಗೆ ಪರಿವರ್ತನ ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ ನನಗೆ ಆಧಾರ್ ಕಾರ್ಡ್ ಆಗಿದೆ ಮತ್ತು ವೋಟರ್ ಐ ಡಿ ಆಗಿದೆ, ತುಂಬ ಸವಲತ್ತುಗಳು ಸಿಗ್ತಾ ಉಂಟು. ಇನ್ನು ಕೂಡ ನಮಗೆ ಬೇಕಾದ ಸವಲತ್ತುಗಳು ಗೌರ್ಮೆಂಟಿಂದ ನಮಗೆ ಸಿಗಬೇಕಂತ ಒಂದು ಆಸೆ ನಮಗೆ. ಈ ವೈಲೆಟ್ ಮೇಡಮ್ ಅವರದು ಅಂದ್ರೆ ಹೇಳ್ತಿರಲ್ಲ ವೈಲೆಟ್ ಪೀರಿಯರ್ ಅವರು, ಮ್ಯಾಂಗ್ಲೂರಿಯನ್ ಡಾಟ್ ಕಾಮ್ ನ ಪ್ರೊಪ್ರೈಟರ್ ಮತ್ತೆ ಜರ್ನಲಿಸ್ಟ್ ಕೂಡ ಅವರು, ಅವರು ಯಾವ ತರ ಕೆಲಸ ಮಾಡ್ತಿದ್ದಾರೆ? ನಿಮ್ಮ ತುಂಬಾ ಕಷ್ಟಪಡ್ತಾ ಇದ್ದಾರೆ, ನಮಗೋಸ್ಕರ ತುಂಬಾ ಹೋರಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗ ಅವರು ಹುಷಾರಿಲ್ಲ, ಅವರು ಬೆಡ್ ಅಲ್ಲಿ ಇದ್ದಾರೆ, ಆದ್ರೂ ಕೂಡ ನನ್ನ ಮುಂದೆ ತರಕ್ ತುಂಬಾ ಕಷ್ಟ ಪಡ್ತಿದ್ದಾರೆ. ಯಾಕಂದ್ರೆ ಈಗ ಎಲ್ಲದು ದಿನಾಚರಣೆ ಇತ್ತು, ಆ ದಿನಾಚರಣೆ ಇದೆ ದೊಡ್ಡ ದೊಡ್ಡ ದಿನಾಚರಣೆ. ನಮ್ಮ ಮಂಗಳೂರಲ್ಲಿ ಫಸ್ಟ್ ಟೈಮ್ ಟ್ರಾನ್ಸ್ಜೆಂಡರ್ ಡೇ ಅಂತ ಮಾಡಿದ್ರು ಅವರು, ಮಂಗಳಮುಖಿಯರ ದಿನಾಚರಣೆ ಮಾಡುದು ಹೋದ ವರ್ಷ ಇಲ್ಲೇ ನಮ್ಮ ಮಂಗಳೂರಿನ ಫಸ್ಟ್ ಟೈಮ್. ಯಾರು ಕೂಡ ಮಾಡಲ್ಲ, ನಮ್ಮ ಬಗ್ಗೆ ಹೀಯಾಳಿಸಿ ನೋಡ್ತಿದ್ರು. ಅಂಥದ್ರಲ್ಲಿ ಅವರು ನಮ್ಮನ್ನ ಪ್ರೋತ್ಸಾಹಿಸಿ ಬನ್ನಿ ನೀವು ಬೆಗ್ಗಿಂಗ್ ಮಾಡಬೇಡಿ, ಸೆಕ್ಸ್ ವರ್ಕ್ ಮಾಡಬೇಡಿ, ಒಂದು ನೀವು ಒಂದು ಮುಂದೆ ಬನ್ನಿ. ನಮಗೆ ಒಂದು ಬಟ್ಟೆ ಹಾಕುವ ರೀತಿ ನಮಗೆ ಗೊತ್ತಿರಲಿಲ್ಲಾಗಿತ್ತು, ನಮಗೆ ಬಟ್ಟೆ ಹಾಕುವ ರೀತಿ ಹೇಳ್ಕೊಟ್ರವರು. ಆಮೇಲೆ ಮುಂದೆ ಹೋಗಿ ಕ್ಲಾಪ್ಸ್ ಹಾಕಬೇಡಿ, ಏನು ಮಾಡಬೇಡಿ, ನೋಡು ದೇವರಿದ್ದಾರೆ, ನಾನು ಇರೋವರೆಗೂ ನಾನು ಸಾಯುವ ತನಕ ಆದರೂ ನಿಮ್ಮನ್ನ ಜೊತೆ ಕೈ ಜೋಡಿಸ್ತೇನೆ ಅಂತ ಒಂದು ಹೇಳಿದ್ದಾರೆ. ಹಾಂ ಸರಿ, ಅದು
ಈ ಬಾರಿ ಎಲ್ಲೋ ಮಂಗಳಮುಖಿಯ ದಿನಾಚರಣೆಯನ್ನ ಡಿಸೆಂಬರ್ನಲ್ಲಿ ಮಾಡ್ತಾರೆ. ಹೌದು ಹೌದು, ಉಂಟು ಮಂಗಳಮುಖಿಯ ದಿನಾಚರಣೆಯನ್ನುಂಟು. ಹಾಗೆ ಆಕ್ಚುಲಿ ನಮಗೆ ಹಬ್ಬಗಳು ಅಂದ್ರೆ ನಮ್ಗೆ ತುಂಬಾ ಇಷ್ಟ. ಹಬ್ಬದಲ್ಲಿ ಕೂಡ ನಾವು ಅಪ್ಪ ಅಮ್ಮ ಪ್ರೀತಿ ನೋಡಿಲ್ಲ, ದೀಪಾವಳಿ ಹಬ್ಬ, ದಸರಾ ಹಬ್ಬ, ಯಾವ ಒಂದು ಹಬ್ಬನೂ ಇಷ್ಟು ನಾನು ಈ ಫೀಲ್ಡ್ ಅಲ್ಲಿ ಬಂದೆ ಒಂದು ಹಬ್ಬನೂ ನಾನು ನೋಡ್ಲಿಲ್ಲ. ಸೊ ಫಸ್ಟ್ ಟೈಮ್ ಕ್ರಿಸ್ಮಸ್ ಹಬ್ಬ ಡಿಸೆಂಬರ್ 2ಕ್ಕೆ ನಾನು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ನಮ್ಮ ರೋಷನ್ ಇಲ್ಲ ಕಾಲೇಜಿನಲ್ಲಿ, ಟ್ರಾನ್ಸ್ ಕ್ರಿಸ್ಮಸ್ ಸೆಲೆಬ್ರೇಟ್ ವಿತ್ ಟ್ರಾನ್ಸ್ಜೆಂಡರ್ ಜೊತೆ ಅಂತ. ನಂಗೆ ತುಂಬಾ ಹೆಮ್ಮೆ ಆದ ವಿಷಯ, ಯಾಕಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಮೂಲಲ್ಲಿ ಒಂದು ಬಾಳೆನ್ ತಿನ್ನ ಸಿಪ್ಪೆ ಬಿಸಾಕ್ತಾರ, ತೊಟ್ಟಿಲಿ ಬಿದ್ದವ್ರು ನಾವು. ಆ ತೊಟ್ಟಿ ಬಾಳೆನ್ ಸಿಪ್ಪೆ ಏನಾಗುತ್ತೆ ಅಂತ ಯೂಸ್ ಮಾಡೋದಕ್ಕೆ ಜನಗಳಿಗೆ ಗೊತ್ತಾಗ್ಲಿಲ್ಲ. ಸೊ ಅದೇ ರೀತಿ ನಂಗ ಅಮ್ಮವರು ಆ ಸಿಪ್ಪೆನ ತೆಗೆದು ಒಂದು ದಡದಲ್ಲಿ ಇಟ್ಟರೆ ಯಾರು ಜನಗಳು ಎಡವಿ ಬೀಳಲ್ಲ ಅಂತ ಹೇಳಿದ್ ಗೊತ್ತಾದ ತಕ್ಷಣ ಅದೇ ಸಿಪ್ಪೆನ ಯೂಸ್ ಮಾಡ್ಕೊಂಡು ಆ ತರ ನಾವು ಸಿಪ್ಪೆ ಆಗಿ ಕೂಡ ನಮ್ಮನ್ನ ಒಂದು ಒಂದು ಮರಕ್ಕೆ ಗೊಬ್ಬರ ಹಾಕಿ ಬೆಳೆಸಿರ್ತಾರೆ, ನಮಗೆ ಜೀವನ ಕೊಟ್ಟಿದ್ದು ಜೀವನಾಂಶ ಕೊಟ್ಟಿದ್ದಾರೆ ನಮಗೆ. ಸೊ ತುಂಬ ಖುಷಿ ಆಗುತ್ತೆ ಅವ್ರ ಬಗ್ಗೆ ಹೇಳ್ಕೋಬೇಕಂತ ಹೇಳಿದ್ರೆ ನನಗೆ. ಈಗ ಲಗೋರಿ ನಿಮಗೆ ಹಿಂದೆ ಗೊತ್ತಿತ್ತ ಅಲ್ಲ? ಲಗೋರಿ ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಲ್ಲಿ ಆಟ ಆಡಿದ್ದೆ, ಪೆಟ್ಟು ತಿಂದಿದ್ದೇನೆ ಅದರಿಂದ. ಆ ಚಿಪ್ಪು ಇಟ್ಟ ಮೇಲೆ ಅದು ಬಾಲ್ ಹೊಡೆದು ಓಡೋಗೋದು, ಅಪ್ಪ ಬಂದು ಇದೇ ಕೆಲಸ ಓದೋದಿಲ್ಲ ಬೀಳೋದು ಪೆಟ್ಟು ಹೊಡೆದಿರೋದು. ಲಗೋರಿ ಅಂದ ತಕ್ಷಣ ನಾನು ಅನ್ಕೊಡ್ದೆ ಲಗೋರಿ ಎಲ್ಲ ಕ್ರೀಡೆ ನೋಡಿದ್ದೀನಿ, ಲಗೋರಿ ಅಂದ್ರೆ ಏನಪ್ಪ ಇದೊಂದು ಇದೊಂದು ಆಟನ. ಓ ನಾನು ಅವಾಗ ಥಿಂಕ್ ಮಾಡಿದೆ, ಓ ಲಗೋರಿ ಹಿಂದೆ ತಳ್ಳಾಕಿದ್ರು, ಸೊ ಮತ್ತೆ ಫೀಲ್ಡಿಂಗ್ ಮತ್ತೆ ತಗೋಬರ್ತಾರೆ. ಅದೇ ತರ ನಮ್ಮನ್ನು ತಳ್ಳಿ ಮತ್ತೆ ತಗೊಳ್ತಾ ಇದ್ರೆ, ಯಾಕಂತ ಹೇಳಿದ್ರೆ ಸಮಾಜದಲ್ಲಿ ತುಂಬಾ ದೂರ ಇಟ್ಟಿದ್ರು ನಮ್ಮನ್ನ. ಓ ಮತ್ತೆ ಈಗ ಇಷ್ಟು ದಿನ ಕೇಳಿ ಯಾಕೆ ದೂರ ಇಡ್ತೀರಾ, ಯಾಕೆ ದೂರ ಇಡ್ತೀರಾ ಅಂತ ಕೇಳಿ ಕೇಳಿ ನಮಗೂ ಸಾಕಾಗಿತ್ತು. ಸೊ ಅದೇ ಜನಗಳು ನನಗೆ ಮುಂದೆ ಪ್ರೋತ್ಸಾಹಿಸ್ತಾ ಇದ್ದಾರೆ. ಸೊ ತುಂಬಾ ಖುಷಿ ಆಗ್ತಾ ಇದೆ ಮಂಗಳೂರು. ಈ ಬ್ರ್ಯಾಂಡ್ ಅಂಬಾಸಿಡರ್ ಅಂದ್ರೆ ಯಾವ ಹೇಗೆ ಇದು, ಇವರು ಹೇಗೆ ಪ್ರಚಾರ ಮಾಡ್ತಾ ಇದ್ದಾರೆ ಸರ್? ಪ್ರಚಾರ ಅಂತ ಹೇಳಿದ್ರೆ ಆಲ್ರೆಡಿ ಸಂಜನಾ ಅವರು ಆಲ್ ಓವರ್ ಇಂಡಿಯಾದಲ್ಲಿ ಪ್ರಚಾರ ಆಗಿದ್ದಾರೆ. ಯಾಕಂದ್ರೆ ನಾವು ಪೋಸ್ಟರ್ ಮಾಡಿ ನಮ್ಮ ಎಫ್ ಬಿ ಪೇಜ್ ಅಲ್ಲಿ ಆಗ್ಲಿ, ನಮ್ಮ ನಮಗೆ ಇದೆ ಇಷ್ಟೆಲ್ಲ ಇವೆಂಟ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ತಾ ಇರೋದು ಫೆಡರೇಷನ್ ಆಫ್ ಇಂಡಿಯಾ, ಲಗೋರಿ ಫೆಡರೇಷನ್ ಆಫ್ ಇಂಡಿಯಾ. ಸೊ ಅವರಿಗೆ ನಾವು ಕಲಿಸಿದ್ವಿ. ಸೊ ಆಲ್ ಓವರ್ ಇಂಡಿಯಾಗೆ ಅವರು ಪ್ರಚಾರ ಮಾಡಿದ್ದಾರೆ, ಅವರದ್ದು ಪೇಜ್ ಅಲ್ಲಿ ಪ್ರಚಾರ ಮಾಡಿದ್ರೆ, ಎಲ್ಲೆಲ್ಲಿ ಅಸೋಸಿಯೇಷನ್ಸ್ ಇದೆ ಎಲ್ಲೆಲ್ಲಿಂದ ಟೀಮ್ಸ್ ಎಲ್ಲ ಬರ್ತಾರೆ. ಸೊ ಎಲ್ಲರಿಗೆ ಅವರು ಐ ಮೀನ್ ಈ ಮೆಸೇಜ್ ಅನ್ನು ವಾಟ್ಸಪ್, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ತ್ರೂ ಕಲಿಸಿದ್ದಾರೆ. ಆಲ್ರೆಡಿ ತುಂಬಾ ಹ್ಯಾಪಿಯಾಗಿ ಸಂಜನಾ ಕೂಡ ಇದ್ದಾರೆ, ಅದಕ್ಕಿಂತ ಜಾಸ್ತಿ ನಾವು ಹ್ಯಾಪಿ ಆಗಿದೆ. ಯಾಕೆಂತ ಹೇಳಿದ್ರೆ ಈಗ ಲಗೋರಿ ಮೊನ್ನೆ ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಮಾಡುವಾಗ ನಮಗೆ ಲಗೋರಿಗೆ ತುಂಬಾನೇ ಪ್ರಮೋಷನ್ ಸಿಕ್ಕಿತ್ತು, ತುಂಬಾ ಸಪೋರ್ಟ್ ಕೂಡ ಸಿಕ್ಕಿತ್ತು, ಎಲ್ಲ ಜನರಿಂದ ತುಂಬಾ ಸಪೋರ್ಟ್ ಸಿಕ್ಕಿತ್ತು. ಇವಾಗ ಏನೋ ಒಂದು ಸ್ಪೆಷಲ್ ಸಂಜನಾ ಅವರು ನಮ್ಮ ಟ್ರಾನ್ಸ್ಜೆಂಡರ್ ನಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳುವಾಗ ನಮಗೆ ಅದಕ್ಕಿಂತ ಡಬಲ್ ಸಪೋರ್ಟ್ ಸಿಗ್ತಿದೆ. ಸೊ ನಮಗೆ ಒಂಥರ ಖುಷಿ ಆಗ್ತಿದೆ, ಮೇ ಬಿ ನಾವು ಒಂದು ಕೋಟಿ ಕೊಟ್ಟು ತುಂಬಾ ಫೇಸ್ ವ್ಯಾಲ್ಯೂ ಇರುವಂತದ್ದು ಬ್ರ್ಯಾಂಡ್ ಅಂಬಾಸಿಡರ್ ತಂದು ಇಡ್ತಿದ್ರೆ ಇಷ್ಟು ವ್ಯಾಲ್ಯೂ ಸಿಕ್ತಿತ್ತ ಇಲ್ಲ ಅಂತ ಗೊತ್ತಿರಲಿಲ್ಲ, ಬಟ್ ಒಂದು ದಿನಕ್ಕೆ ಸಿಗ್ಬೋದಿತ್ತು. ಬಟ್ ಇವಾಗ ನಮಗೆ ಸಂಜನಾ ಅವರು ನಮ್ಮ ಜೊತೆ ಇರುವಾಗ ನಮಗೆ ತುಂಬಾನೇ ಇಷ್ಟು ಬೇಗನೆ ನಮಗೆ ನಮಗೆ ಅಚೀವ್ಮೆಂಟ್ ಕಾಣ್ತಿದೆ ನಮಗೆ. ಸೊ ನಮ್ಮ ಉದ್ದೇಶ ಏನಂದ್ರೆ ಮಂಗಳೂರಿಂದ ಒಬ್ಬರು ಯಾರಾದ್ರೆ ವರ್ಲ್ಡ್ ಕಪ್ಗೆ ನಮ್ಮ ಒಂದು ಪ್ಲೇಯರ್ ವರ್ಲ್ಡ್ ಕಪ್ಗೆ ಹೋದ್ರೆ ನಾಡಿದ್ದು ಮೇ ಅಲ್ಲಿ ವರ್ಲ್ಡ್ ಕಪ್ ಇದೆ, ಸೊ ಆಗ ನಮಗೆ ಇಷ್ಟೆಲ್ಲ ಮಾಡಿದಕ್ಕೆ ನಮಗೆ ಒಂದು ಸಕ್ಸಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ನಾವು ವೀಕ್ಷಕರೇ ನಾವು ತುಂಬಾ ಚರ್ಚೆ ಮಾಡಿದ್ದೀವಿ ಲಗೋರಿ ಹಾಗೆ ಹಾಗೇನೆ ಮಂಗಳಮುಖಿಯರ ಬಗ್ಗೆ. ಇಬ್ಬರ ಎರಡೂ ವಿಚಾರಗಳು ಒಂದು ಹಿಂದಿನಿಂದ ಮುಂದಕ್ಕೆ ಬರ್ತಾ ಇದೆ ಅಂತ ಹೇಳುವಂತ ರೀತಿಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಇದಕ್ಕಾಗಿ ನಮ್ಮ ಜೊತೆ ಬಂದು ಸ್ಟುಡಿಯೋದಲ್ಲಿ ಬಂದು ಮಾತನಾಡಿದಂತಹ ದೀಪಕ್ ಗಂಗೂಲಿ ಅವರಿಗೂ, ಸಂಜನಾ ಎಸ್ ಚಲವಾದಿ ಇಬ್ಬರಿಗೂ ಧನ್ಯವಾದಗಳು. ವೀಕ್ಷಕರೇ, ಸುದ್ದಿಗೊಂದು ಗುದ್ದು ಕಾರ್ಯಕ್ರಮ ಇಲ್ಲಿಗೆ ಮುಗಿತಾ ಇದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.